ಕಾಮಗಾರಿಗೆ ಮನೆ ತೆರವುಗೊಳಿಸಿದ ಬಿಎಂಆರ್ಸಿಎಲ್. ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡದೆ ವಂಚನೆ ಆರೋಪ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಅದ್ಭುತ ಯೋಜನೆ ನಮ್ಮ ಮೆಟ್ರೋ. ಈ ಮೆಟ್ರೋ ಕಾಮಗಾರಿಗೆ ಅಡ್ಡಿಯಾದ ಜಾಗದ ಮಾಲೀಕರು ಜಾಗವನ್ನ ಬಿಟ್ಟು ಇಂತಿಷ್ಟು ಹಣ ಅಂತ ಬಿಎಂಆರ್ಸಿಎಲ್ನಿಂದ ಪರಿಹಾರವನ್ನ ತೆಗೆದುಕೊಂಡು ಕಾಮಗಾರಿಗೆ ಒಪ್ಪಿಗೆ ಸೂಚಿಸಿದ್ದರು. ಆದರೆ ಅದೇ ರೀತಿ ಮೆಟ್ರೋ ಕಾಮಗಾರಿಗಾಗಿ ಜಾಗ ನೀಡಿದ್ದ ಇಲ್ಲೊಂದು ಕುಟುಂಬಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ಯಾವ ರೀತಿ ಅನ್ಯಾಯವಾಗಿದೆ ಮತ್ತು ಇದರಿಂದ ಈ ಕುಟುಂಬ ಇದೀಗ ಹೇಗೆ ಬೀದಿಗೆ ಬೀಳುವಂತಾಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಮೆಟ್ರೋ ಕಾಮಗಾರಿಗೆ ಅಡ್ಡಿಯಾಗಿದ್ದ ಮನೆಯನ್ನ ತೆರವುಗೊಳಿಸುತ್ತಿರುವ ಬಿಎಂಆರ್ಸಿಎಲ್ ಸಿಬ್ಬಂದಿ, ಇನ್ನೊಂದೆಡೆ ಇದ್ದ ಮನೆಯನ್ನ ಕಳೆದುಕೊಂಡು ಪರಿಹಾರದ ಹಣವೂ ಇಲ್ಲದೆ ಇದೀಗ ಬೀದಿಗೆ ಬಿದ್ದಿರುವ ಕುಟುಂಬ, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ನ ಹೆಬ್ಬಗೋಡಿ. ಹೆಬ್ಬಗೋಡಿ ಗ್ರಾಮದ ಸರ್ವೆ ನಂಬರ್ 69 ಸರ್ಕಾರಿ ಗೋಮಾಳದ ಜಾಗದಲ್ಲಿ ಕಳೆದ 25 ವರ್ಷಗಳಿಂದ ವಾಸವಾಗಿದ್ದ ಲಕ್ಷ್ಮಣ್ ಬಿನ್ ತುಕಾರಾಮ್ ಎಂಬುವರ ಕುಟುಂಬ ಮನೆಯನ್ನ ಕಟ್ಟಿಕೊಂಡು ಜೀವನ ನಡೆಸಿಕೊಂಡು ಬರುತ್ತಿತ್ತು. ಬಳಿಕ ಸರ್ಕಾರವು ಸಕ್ರಮ 94C ಅಡಿಯಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದೆ. ಆದರೆ ಕಳೆದ ಫೆಬ್ರವರಿ 28 ತಾರೀಕಿನಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಯಾವುದೇ ನೋಟಿಸ್ ಅನ್ನು ಕೊಡದೆ ಏಕಾಏಕಿಯಾಗಿ ಪೊಲೀಸ್ ಭದ್ರತೆಯೊಂದಿಗೆ ಇವರ ಮನೆಯನ್ನ ತೆರವುಗೊಳಿಸಿದ್ದಾರೆ. ಇನ್ನು ಲಕ್ಷ್ಮಣ್ ಕುಟುಂಬದವರು ಕೂಡ ಮೆಟ್ರೋ ಕಾಮಗಾರಿಗೆ ಯಾವುದೇ ಅಡ್ಡಿಪಡಿಸದೆ ಲಕ್ಷಾಂತರ ಪ್ರಯಾಣಿಕರ ಒಳಿತಿಗಾಗಿ ಜಾಗವನ್ನ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾತ್ರ ಕುಟುಂಬಕ್ಕೆ ಪರಿಹಾರ ನೀಡುವುದಾಗಿ ಹೇಳಿದ್ದು, ಬಳಿಕ ಅಧಿಕಾರಿಗಳು ನಿಮ್ಮ ದಾಖಲೆ ಪತ್ರಗಳು ಕಾನೂನು ಬಾಹಿರವಾಗಿವೆ ಎಂದು ಪರಿಹಾರ ನೀಡಲಾಗುವುದಿಲ್ಲ ಅಂತ ಹೇಳುತ್ತಿದ್ದು, ಇದೀಗ ವಾಸವಿರಲು ಸಹ ಮನೆ ಇಲ್ಲದೆ ಈ ಕುಟುಂಬ ಬೀದಿಗೆ ಬೀಳುವಂತಾಗಿದೆ. ಬೋಡಿ ಗ್ರಾಮದ ಸರ್ವೆ ನಂಬರ್ 69 ಸುಮಾರು 25 ವರ್ಷಗಳಿಂದ ನಾವು ವಾಸ ಆಗಿದೆ. ಪ್ರತಿಯೊಂದು ಸರ್ಕಾರಿ ದಾಖಲೆಗಳನ್ನು ಸಹ ಪಡ್ಕೊಂಡಿದ್ದೀವಿ. ಹಾಗೆ 2017 ನಾವು ಆನ್ಲೈನ್ ಮುಖಾಂತರ ಅಕ್ರಮ ಸಕ್ರಮ ಇದಾಗಿ ಅರ್ಜಿ ಹಾಕಿ 2020 ನಾವು ಹಕ್ಕುಪತ್ರ ಸಹ ಪಡ್ಕೊಂಡಿದ್ದೀವಿ. ತಾತ್ಕಾಲಿಕ ಹಕ್ಕುಪತ್ರ ಪಡ್ಕೊಂಡಿದ್ದೀವಿ, ಕಾಯಂ ಹಕ್ಕುಪತ್ರ ಪಡ್ಕೊಂಡಿದ್ದೀವಿ, ಹಾಗೆ ಹಕ್ಕುಪತ್ರ ರಿಜಿಸ್ಟರ್ ಸಹ ಆಗಿದೆ. 2018 ಬಿಎಂಆರ್ಸಿಎಲ್ಗೆ ನಮ್ಮ ಜಾಗ ಸ್ವಾಧೀನ ಆಗುತ್ತೆ ಅಂತ ನೋಟಿಸ್ ನೀಡಿದ್ದಾರೆ. ಈಗ ನೋಟಿಸ್ ನೀಡಿ ನಮಗೆ ಪರಿಹಾರ ನೀಡಿದ ಹಕ್ಕುಪತ್ರ ನಾವು ಸಲ್ಲಿಸಿದ್ರು ನಮಗೆ ಪರಿಹಾರ ನೀಡಿದ್ರೆ ಬಿಎಂಆರ್ಸಿಎಲ್ ಅವರು ಆಟಾಡಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮನೆ ಮುಂದೆ ಅದೇ ಸರ್ವೆ ನಂಬರ್ 69 ಬೇರೆಯವರಿಗೆ ಒಬ್ಬರಿಗೆ ಪರಿಹಾರ ಕೊಟ್ಟಿದ್ದಾರೆ. ಯಾವುದೇ ರೀತಿ ಪ್ರಶ್ನೆ ಇಲ್ಲ, ಏನೂ ಇಲ್ಲ. ನಾವು ಮಾತ್ರ ಈ ರೀತಿ ಇಬ್ಬಗ ನೀತಿನ ಬಿಎಂಆರ್ಸಿಎಲ್ ಅವರು ವಹಿಸ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕಾಗಿ ಅಂತ ನಮ್ಗೆ ತಿಳಿದು ಬರ್ತಾ ಇಲ್ಲ. ಅದೇ ಅಲ್ಲದೆ ತಹಸೀಲ್ದಾರ್ ಅವ್ರಿಗೆ ಸಹ ಪತ್ರ ಬರೆದಿದ್ದಾರೆ, ನೀವು ನೀಡಿರುವಂತಹ ಹಕ್ಕುಪತ್ರನ ವಾಪಸ್ ಪಡಿಬೇಕು ಅಂತ ಸಹ ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದು ಯಾಕೆ ಬಡವರಿಗೋಸ್ಕರ ಪರಿಹಾರವನ್ನು ನೀಡಿ ಅವರು ಯಾವುದೋ ಒಂದು ಸಾರ್ವಜನಿಕ ಉಪಯೋಗಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಪರಿಹಾರ ಒಂದು ನೀಡಿ ಅವರು ಆ ಜಾಗವನ್ನು ಪಡ್ಕೋಬೇಕು. ಬಡವರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ. ಸುಮಾರು 25 ವರ್ಷದಿಂದ ಅಲ್ಲಿ ಇದೆ, ಪ್ರತಿಯೊಂದು ದಾಖಲೆ ಸಹ ನಮ್ಮ ಹತ್ರ ಇದೆ, ಹಕ್ಕುಪತ್ರ ರಿಜಿಸ್ಟರ್ ಸಹ ಆಗಿದೆ ಸರ್.
ಈಗ ತಹಸೀಲ್ದಾರ್ ಏನ್ ಹೇಳ್ತಾರಲ್ಲ ಸರ್, ತಹಸೀಲ್ದಾರ್ ಅವರು ಇವತ್ತು ಕರೆಸಿದ್ರು ವಿಚಾರಣೆಗೆ, ವಿಚಾರಣೆ ಎಲ್ಲ ಒಂಥರ ತರಾತುರಿಯಲ್ಲಿ ನಡೀತಾ ಇರೋದು ನೋಡ್ರೆ ನಮ್ಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಶನಿವಾರ ಸಂಜೆ 5:30 ನಮಗೆ ನೋಟಿಸ್ ನೀಡ್ತಾರೆ, ಮಂಗಳವಾರ ಬೆಳ ಮಧ್ಯಾಹ್ನ 3 ಗಂಟೆಗೆ ನೀವು ಬರಬೇಕು ಅಂತ, ಸಡನ್ ಆಗಿ 11 ಗಂಟೆಗೆ ಬರೀ ಅಂತ ನೀವು ಕರೀತಾರೆ. ನಾವು ಯಾವುದು ಪ್ರಿಪರೇಷನ್ ಇರಲಿಲ್ಲ ಏನಿಲ್ಲ, ಹಾಗೆ ಎದ್ದು ಬಿದ್ದು ಎಲ್ಲ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಓಡ್ ಬಂದ್ವಿ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಮಗೆ ತಿಳಿತಾ ಇಲ್ಲ ಸರ್. ಭೇಟಿ ಮಾಡೋದು ಸರ್, ಭೇಟಿ ಆದ್ವಿ, ನಮ್ಗೆ ಯಾವುದು ವಿಚಾರಣೆ ಅಷ್ಟೊಂದೇನು ಕೇಳಲಿಲ್ಲ. ಅವರೆಲ್ಲ ನಮ್ಮ ದಾಖಲೆಗಳನ್ನ ತಗೊಂಡು ಯಾವುದೋ ಬೆಂಗಳೂರಿಗೆ ಆಫೀಸ್ಗೆ ಮೀಟಿಂಗ್ ಇದೆ ಅಂತ ತಗೊಂಡು ಹೋದ್ರು ಸರ್. ಬಿಎಂಆರ್ಸಿಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅವ್ರು ಯಾವ ಸರ್ಕಾರ ಈಗ ನಮ್ಗೆ ಬಿಎಂಆರ್ಸಿಯಲ್ಲಿ ಅಕ್ವೈರ್ ಆಗ್ತಾ ಇದೆ, ಅದ್ರ ಬಗ್ಗೆ ನಮ್ಗೆ ಯಾವುದು ಇದಿಲ್ಲ, ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ. ಆದ್ರೆ ಈಗ ನಮಗೆ ಅನ್ಯಾಯ ಆಗ್ತಾ ಇದೆ. ನಮ್ಗೆ ಅನ್ಯಾಯನ ಹೊರತುಪಡಿಸಿ ನಮ್ಗೆ ನ್ಯಾಯ ನೀಡಿ, ನಮ್ಗೆ ಸೂಕ್ತವಾದ ಪರಿಹಾರ ನೀಡಿ ಜಾಗವನ್ನು ಸ್ವಾಧೀನಪಡಿಸ್ಕೋಬೇಕು. 28 ಫೆಬ್ರವರಿ ಏಕಾಏಕಿ ಬಂದು ಪೊಲೀಸರನ್ನೆಲ್ಲ ಕರ್ಕೊಂಡು ನಮ್ಮ ಮನೆನ ಚದುರಿಸಿದ್ದಾರೆ. ಹಾಗೆ ನಮ್ಮ ಮನೆಯನ್ನ ಫುಲ್ಲು ವಿರೂಪಗೊಳಿಸಿ ಎಲ್ಲ ಈಗ ನಮ್ಮ ಮನೆಯಲ್ಲೇ ಇಲ್ಲ, ನಾವು ಬೀದಿಗಿಳಿದೀವಿ. ಈಗ ನಮ್ಗೆ ಯಾವುದೇ ರೀತಿ ಪರಿಹಾರ ಇಲ್ಲ. ನಮಗೆ ದಾರಿ ನೀವೇ ಒಂದು ನಮಗೆ ದಾರಿ ತೋರಿಸ್ಬಿಟ್ಟು ನಮಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಕೇಳ್ತೀವಿ. ಇನ್ನು ಲಕ್ಷ್ಮಣ್ ಟಿ ಕೋಳಿ ಬಿನ್ ತುಕಾರಾಮ್ ಮೂಲತಃ ಮಹಾರಾಷ್ಟ್ರದವರು. ಸುಮಾರು 35 ವರ್ಷಗಳ ಹಿಂದೆ ಹೊಟ್ಟೆಪಾಡಿಗೆಂದು ಹೆಬ್ಬಗೋಡಿಗೆ ಬಂದು ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಆಗ ವಾಸ ಮಾಡಲು ಗುಡಿಸಲೊಂದನ್ನ ಹಾಕಿಕೊಂಡು ಜೀವನ ನಡೆಸುತ್ತಿದ್ದ ಲಕ್ಷ್ಮಣ್ ದಿನ ಕಳೆದಂತೆ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದರು. ಕಳೆದ 2017 ಸಕ್ರಮ ಕೋರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು 2018 KIADB ಸಕ್ರಮ ಅರ್ಜಿ ಪರಿಗಣಿಸಲಾಗಿದೆ ಎಂದು ಹೇಳಿ ಕಳೆದ ಜನವರಿಯ 1 ತಾರೀಕಿನಂದು ಖಾಯಂ ಹಕ್ಕುಪತ್ರವನ್ನ ಸರ್ಕಾರ ನೀಡಿದೆ. ಇದೀಗ ಬಿಎಂಆರ್ಸಿಎಲ್ ಅಧಿಕಾರಿಗಳು ಜಾಗವನ್ನ ತೆರವುಗೊಳಿಸಿ ಸ್ವಾಧೀನಕ್ಕೆ ತೆಗೆದುಕೊಂಡ ಮೇಲೆ ಹಕ್ಕುಪತ್ರವನ್ನ ಹಿಂಪಡೆಯಲು ತಹಸೀಲ್ದಾರ್ ಅವರಿಗೆ ಮೌಖಿಕ ಆದೇಶ ನೀಡಿರುವುದು ಖಂಡನೀಯ. ಇದೀಗ ಬಿಎಂಆರ್ಸಿಎಲ್ ಅಧಿಕಾರಿಗಳು ಜಾಗವನ್ನು ತೆರವುಗೊಳಿಸಿ ಸ್ವಾಧೀನಕ್ಕೆ ತೆಗೆದುಕೊಂಡ ಮೇಲೆ ಹಕ್ಕುಪತ್ರವನ್ನ ಹಿಂಪಡೆಯಲು ತಹಸೀಲ್ದಾರ್ ಅವರಿಗೆ ಮೌಖಿಕ ಆದೇಶ ನೀಡಿರುವುದು ಖಂಡನೀಯ. ಸುಮಾರು 25 ವರ್ಷಗಳಿಂದ ಎಲ್ಲ ದಾಖಲೆ ಪತ್ರಗಳನ್ನು ನೀಡಿ ವಾಸವಿರುವ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ನೀಡಿದ್ದು ಕೂಡ ಈ ರೀತಿ ಬಡವರ ಮನೆಯನ್ನ ತೆರವುಗೊಳಿಸಿ ಪರಿಹಾರ ನೀಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ದಲಿತ ಸಂಘಟನೆಯ ಹೋರಾಟಗಾರರು ಆರೋಪಿಸಿದ್ದಾರೆ. ಹೆಬ್ಗೋಡಿ ಗ್ರಾಮದಲ್ಲಿ 69 ಸರ್ವೆ ನಂಬರ್, ಆ ಸರ್ವೆ ನಂಬರಲ್ಲಿ N94CA ಲಕ್ಷ್ಮಣ್ ತುಕಾರಾಮ್ ಅವ್ರಿಗೇನು ಹಕ್ಪತ್ರವನ್ನು ನೀಡಿರ್ತಕ್ಕಂಥದ್ದನ್ನು ಇವತ್ತು BMRC ಅವರು ಹಕ್ಪತ್ರನ ಹಿಂಪಡೀರಿ ಅಂತೇಳಿ ತಹಸೀಲ್ದಾರ್ಗೆ ಲೆಟ್ರ್ ಮಾಡಿ ಆ ಲೆಟ್ರ ಒಂದು ಆಧಾರದ ಮೇಲೆ ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ನೋಟಿಸನ್ನು ಜಾರಿ ಮಾಡಿ 10 3 ಗಂಟೆಗೆ ನೀವು ಆ ಕಚೇರಿಗೆ ಹಾಜರಾಗಿ ನಿಮ್ಮ ಹತ್ರ ಇರತಕ್ಕಂಥ ದಾಖಲಾತಿಗಳನ್ನು ಸ್ಪಷ್ಟೀಕರಿಸಿ ಅಂತೇಳಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆದಮೇಲೆ ಅವರು 3 ಗಂಟೆಗೆ ಕರೆಯೋದನ್ನು ಬಿಟ್ಟು ಇವತ್ತಿನ ಬೆಳಗ್ಗೆ 11 ಗಂಟೆಗೆ ಕರೆಸ್ಕೊಂಡು ತರಾತುರಿಯಲ್ಲಿ ಇವರಿಗೆ ಯಾವುದೇ ರೀತಿ ಒಂದು ದಾಖಲಾತಿಗಳನ್ನು ತೋರಿಸಿ ಮತ್ತು ದಾಖಲಾತಿಗಳ ವಿಚಾರವನ್ನು ಅರ್ಥ ಮಾಡಿಸೋಕ್ಕೆ ಸಮಯಾವಕಾಶ ಕೊಡದೆ ತಹಸೀಲ್ದಾರ್ ಅವರು ಹಕ್ಕುಪತ್ರ ಮತ್ತು ದಾಖಲಾತಿಗಳನ್ನು ತೆಗೆದುಕೊಂಡು ಅವರು ಯಾವುದೇ ವಿಚಾರಣೆ ಮಾಡದೆ ತರಾತುರಿಯಲ್ಲಿ ಬೆಂಗಳೂರು ಕಡೆ ಹೊರಟರು. ಆದರೆ ಇವತ್ತು ಏನು ಈ ಲಕ್ಷ್ಮಣ್ ತುಕಾರಾಮ್ ಅವರ ಕುಟುಂಬಕ್ಕೆ ಮತ್ತು ಸಂತೋಷ್ ಅವರ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ದಲಿತ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ವಾದ ಕಡಖಂಡಿತವಾಗಿ ಖಂಡಿಸುತ್ತೆ. ಆದರೆ ಇವತ್ತು ಸರ್ಕಾರ ಏನು ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರವನ್ನು ವಜಾಗೊಳಿಸಿ ಅಂತೇಳಿ ಇಲಾಖೆ ಅಲ್ಲದೇ ಇರತಕ್ಕಂಥ ಇಲಾಖೆ ಇವತ್ತು BMRC ಇಲಾಖೆ ಏನು ಮೆಟ್ರೋ ಟ್ರೈನ್ ಇಲಾಖೆ ಇದೆ ಆ ಇಲಾಖೆ ಇವತ್ತು ತಹಸೀಲ್ದಾರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿದೆ, ಎಷ್ಟು ನ್ಯಾಯಬದ್ಧವಾಗಿದೆ ಅನ್ನೋದನ್ನು ಇವತ್ತು ಜನ ಮತ್ತು ಸಮಾಜ ಅರ್ಥ ಮಾಡ್ಕೋಬೇಕು. ಈ ಬಡವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಖಂಡಿಸಿ ಅವ್ರಿಗೆ ನ್ಯಾಯ ಕೊಡ್ಸೋ ಕಡೆ ಕೈ ಜೋಡಿಸ್ಬೇಕಂತೇಳಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ಈ ಸಮಾಜಕ್ಕೆ ನಾನು ತಿಳಿಸ್ತೇನೆ. ಈಗಾಗಲೇ ಏನು ಈ ಲಕ್ಷ್ಮಣ್ ತುಕಾರಾಮ್ ಅವರ ಮನೆ ಮುಂಭಾಗದಲ್ಲಿದ್ದಂಥ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಏನಿತ್ತು ಆ ಬಿಲ್ಡಿಂಗು 90% ADL 2017 ಹಕ್ಪತ್ರವನ್ನು ನೀಡಿ ಅವರಿಗೆ 1 ಕೋಟಿ ಚಿಲ್ಲರೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆದರೆ ಅದೇ ಒಂದು ಆಧಾರದ ಮೇಲೆ ಇವರಿಗೆ ಕೊಟ್ಟಿರ್ತಕ್ಕಂಥ 90% ಹಕ್ಪತ್ರ ಇವತ್ತು ಕಾನೂನು ಬಾಹಿರವಾಗಿದೆ ಅಂತೇಳಿ ಇವತ್ತು ಅದನ್ನು ಹಿಂಪಡೀರಿ ಅಂತೇಳಿ ಇವತ್ತು ತಹಸೀಲ್ದಾರ್ಗೆ ಅವರು ಲೆಟರನ್ನು ಮಾಡಿರ್ತಕ್ಕಂಥದ್ದು ಎಷ್ಟು
ಒಟ್ಟಿನಲ್ಲಿ ಕಳೆದ 25 ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದ ಕುಟುಂಬಕ್ಕೆ ಸರ್ಕಾರ 94C ಅಡಿಯಲ್ಲಿ ಹಕ್ಕುಪತ್ರ ನೀಡಿ ಬದುಕಲು ಒಂದು ಸೂರನ್ನ ನೀಡಿತ್ತು. ಆದರೆ ಇದೀಗ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮನೆಯನ್ನ ತೆರವುಗೊಳಿಸಿ ಪರಿಹಾರ ನೀಡದೆ ಬಡ ಕುಟುಂಬವನ್ನ ಬೀದಿಗೆ ಬೀಳುವಂತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಇತ್ತ ಗಮನ ಹರಿಸಿ ಕುಟುಂಬಕ್ಕೆ ಸೂಕ್ತ ಪರಿಹಾರದ ಹಣವನ್ನ ಒದಗಿಸಿಕೊಡುತ್ತಾರಾ ಅಂತ ಕಾದು ನೋಡಬೇಕಿದೆ. ಅಂಬರೀಶ್ ಆನೇಕಲ್, ಡೆಮಾಕ್ರೆಟಿಕ್ ಟಿವಿ.